ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರು? ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕ್ರಂಚ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕ್ರಂಚ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾವು ಇವಾಗ ಇದ್ದೇವೆ ಇಲ್ಲಿ ಪ್ರೀಮನ ಮನೆಯಲ್ಲಿ. ಸೊ ಇವತ್ತು ಅವರ ಬರ್ತ್ಡೇ. ಅವರು ಕೆಲಸಕ್ಕೆ ಹೋಗಿದ್ದಾರೆ, ಪ್ರೀಮ ಕೆಲಸಕ್ಕೆ ಹೋಗಿದ್ದಾರೆ, ಅವ್ರ ನರ್ಸ್. ಸೊ ಹಸ್ಬೆಂಡ್ ಇವಾಗ ಅವರಿಗೆ ಕರ್ಕೊಂಡು ಬರಲಿಕ್ಕೆ ಹೋದರು, ಅವರ ಹಸ್ಬೆಂಡ್. ಸೊ ನಾವೆಲ್ಲ ಇಲ್ಲಿ ಜಸ್ಟ್ ಬಂದ್ವಿ ಮಾತ್ರ. ಸೊ ಎಲ್ಲ ಅವರ ಹಸ್ಬೆಂಡ್ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಟಿದ್ದಾರೆ, ಸ್ವಲ್ಪ ಡೆಕೊರೇಷನ್ ಆಗಲಿ ಮತ್ತು ಕೇಕ್ ಎಲ್ಲ ತಂದಿಟ್ಟಿದ್ದಾರೆ. ಸೊ ಪ್ರೇಮನಿಗೆ ಏನೂ ಗೊತ್ತಿಲ್ಲ. ಸೊ ನೋಡೋಣ ಹೇಗೆ ಸರ್ಪ್ರೈಸ್ ಆಗುತ್ತೆ ಅಂತ ಹೇಳಿ. ಸೊ ಏಪ್ರಿಲಲ್ಲಿ ತುಂಬ ಜನ ಇದ್ದಾರೆ. ಸೊ ನಮಗೆ ಹೇಳಿ ಹೋಗಿದ್ದಾರೆ, ನೀವೆಲ್ಲ ಕತ್ತಲು ಮಾಡಿ ಒಳಗೆ ರೂಮಲ್ಲಿ ಇರಿ, ಅವಳು ಒಳಗೆ ಬಂದಾದ ನಂತರ ನೀವು ಹೊರಗೆ ಬನ್ನಿ ಅಂತ ಹೇಳಿ. ಸೊ ಇವನ್ ರೋಷನ್ ಅವರ ಪ್ರೀಮನ ಹಸ್ಬೆಂಡ್ನ ಬ್ರದರ್ ಕೂಡ ದುಬೈಯಿಂದ ಬಂದಿದ್ದಾರೆ. ಸೊ ಎಲ್ಲರಿದ್ದೇವೆ ನಾವಿಲ್ಲಿ. ಸೊ ಇಲ್ಲಿ ನಾನು ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೀನಿ, ನೀವು ಕ್ರಿಕೆಟ್ ಮ್ಯಾಚ್ ನೋಡೋದು ಬಂದ್ ಮಾಡಿ, ಟಿ ವಿ ಆಫ್ ಮಾಡಿ, ಲೈಟ್ ಎಲ್ಲ ಆಫ್ ಮಾಡಿ, ಒಳಗೆ ಬನ್ನಿ, ಇವಾಗ ಅವ್ರು ಬರ್ಬೋದು ಅಂತ ಹೇಳಿ. ಸೊ ಆವಾಗಲೇ ನಮಗೆ ರೋಷನ್ ಅವರ ವಾಯ್ಸ್ ಕೇಳಿಸಿತ್ತು ಹೊರಗಡೆಯಿಂದ. ಸೊ ಇಲ್ಲಿ ನಾವು ರಪ್ಪ ರಪ್ಪ ಎಲ್ಲ ಲೈಟ್ ಎಲ್ಲ ಆಫ್ ಮಾಡ್ತಾ ಒಳಗೆ ಬಂದ್ವಿ, ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಡೋರ್ ಅಡ್ಡ ಮಾಡಿ ನಾವು ಜಸ್ಟ್ ಕೇಳ್ತಾ ಇದ್ವಿ ಅಲ್ಲಿ. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದರೆ, ರಾಯನ್ ಇದ್ದಾರಲ್ವೋ, ಅವರ ಸ್ಯಾಂಡಲ್ಸ್ ಪ್ರೀಮ ಇಡುವ ಜಾಗದಲ್ಲಿ ಅವರು ಹೋಗಿ ಇಟ್ಟಿದ್ರು. ಸೊ ಹಾಗಾಗಿ ಪ್ರೀಮನಿಗೆ ಗೊತ್ತಾಯಿತು ರಾಯನ್ ಬಂದಿದ್ದಾನಂತ ಹೇಳಿ, ಯಾಕೆಂದರೆ ರಾಯನ್ನ ಸ್ಯಾಂಡಲ್ಸ್ ಅವರಿಗೆ ಗೊತ್ತಿದೆ, ಹಸ್ಬೆಂಡ್ನ ತಮ್ಮ ಅಲ್ವಾ. ಸೊ ಹಾಗಾಗಿ ಪ್ರೀಮನಿಗೆ ರಾಯನ್ನ ಸ್ಯಾಂಡಲ್ಸ್ ಗೊತ್ತಿದೆ. ಆ್ಯಂಡ್ ಏನಾಯ್ತು ಅಂತ ಹೇಳಿದರೆ, ನಾನು ಮತ್ತು ನನ್ನ ಹಸ್ಬೆಂಡ್ ನಾವು ಬರಬೇಕಾದ್ರೆ ನಾವು ಒಳಗೆ ಬಂದ ಕೂಡಲೇ ಡೋರಿಗೆ ಕೀ ಅದೇ ರೀತಿ ಇತ್ತು, ಅಂದರೆ ಡೋರಿಗೆ ಕೀ ಹಾಕಿದ್ದಿತ್ತು. ಸೊ ಹಾಗಾಗಿ ರೋಷನಿಗೆ ಕೀ ಹಾಕುವಾಗ ಲಾಕ್ ಓಪನ್ ಆಗಲಿಲ್ಲ. ಸೊ ರಾಯನ್ ಇವಾಗ ಮತ್ತೆ ರೋಷನ್ ಬೆಲ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಯಿತಾ? ಸೊ ಹಾಗಾಗಿ ರಾಯನ್ ಇವಾಗ ಬೇಗ ಓಡಿ ಲಾಕ್ ತೆಗಿಲಿಕ್ಕೆ ಹೋದ. ಸೊ ಅಲ್ಲಿ ಅವರಿಗೆ ಗೊತ್ತಾಯಿತು, ಪ್ರೀಮನಿಗೆ ಆಲ್ರೆಡಿ ಗೊತ್ತಾಯಿತು ಅಲ್ಲಿ ಸ್ಯಾಂಡಲ್ಸ್ ಎಲ್ಲ ನೋಡಿ ರಾಯನ್ ಇದ್ದಾನಂತ ಹೇಳಿ, ಬಟ್ ನಾವು ಇರೋದು ಗೊತ್ತಿರಲಿಲ್ಲ. ಇಲ್ಲಿ ನನ್ನ ಹಸ್ಬೆಂಡ್ ರಿಯೋನಿಗೆ ದೂಡ್ತಾ ಇದ್ದಾರೆ, ನೀನು ಹೋಗು, ಹೊರಗಡೆ ಹೋಗು ಅಂತ ಹೇಳಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ನಿಯ ಪ್ರೀಮ, ಹ್ಯಾಪಿ ಬರ್ಡೇ ಟು ಯು. ಕಾಲ ಫ್ಲಾಪ್ಸ್ ಅಲ್ಲಿ ಲಾಕ್ ಅಲ್ಲಿ. ನಮ್ಮ ನರ್ಸಮ್ಮ ಮಾತಾಡುದು.
wish you happy birthday. Thank you. Yeah, unboxing. Unboxing. What? Prima unboxing expression with the expression irbeku. ಪ್ರೇಮ ಇಷ್ಟ ಆಯ್ತಾ ಗಿಫ್ಟ್ ಹಸ್ಬೆಂಡ್ ಅದು? ಬಲೆ ಬಲೆ ತಿನ್ಕ. ಸೊ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ನಾವಿವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಗ್ರೋಸರಿಗೆ ಬಂದಿದ್ವಿ. ಸೊ ರಿಯೋನ್ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದೇನಂತ ಹೇಳಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾಳೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.